नमस्कार केसीएन वार्तेगळिगे स्वागत। मोदलिगे मुख्य अंशगळु। वंदे भारत एक्सप्रेस ट्रायल रन नंतर कासरगोडु राजकीय पार्टिगळ नडुवे मातिन चकमकि तीव्र। रैलन्नु कासरगोडिगे विस्तरिसुव विवाद हागू स्वागत समारंभदल्लि नडेद घटनेगळु होस राजकीय कदनक्के कारण। एलआईसि एजेंट मन बुड़ पवन चिन्नाभरण कळतन घटने। पळेयंगडि रैल निल्दाणद बळि वासविरुव इवि सती रवींद्रन मन कळतन नडेदिरुवुदु। कासरगोडु मडिकै ग्राम पंचायत कुडियुव क्षाम तीव्र। मणर्कड होळे बरडि बत्ति होद नंतर कुडियुव पूरैके स्थगितगोंडु दिनगळु कळेदिवे। जॉइंट काउंसिल जिला समिति के नूतन निर्मित पीपी कुमारन स्मारक मंदिर सीपीआईएम राज्य कार्यदर्शी कानम राजेंद्रन उद्घाटने। वंदे भारत एक्सप्रेस ट्रायल रन नंतर कासरगोडु राजकीय पार्टिगळ नडुवे मातिन चकमकि तीव्रगोळ्ळुत्तिदे। रैलन्नु कासरगोडिगे विस्तरिसुव विवाद हागू स्वागत समारंभदल्लि नडेद घटनेगळु होस राजकीय कदनक्के कारणवायितु। ಕೇರಳಕ್ಕೆ ಅನಿರೀಕ್ಷಿತವಾಗಿ ಮಂಜೂರು ಮಾಡಿದ ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನ ಹೆಸರು ಹೇಳಿ ರಾಜ್ಯದ ವಿವಿಧ ರಾಜಕೀಯ ಕದನಗಳ ನಡುವೆ ಕಾಸರಗೋಡಿನಲ್ಲಿ ಹೊಸ ವಿವಾದ ಹುಟ್ಟಿಕೊಂಡಿದೆ। ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಿವಾದ ಉಂಟಾಗಿರುವುದು ಕಾಸರಗೋಡನ್ನು ಕಡೆಗಣಿಸಿ ಕಣ್ಣೂರಿನವರಿಗೆ ಮಾತ್ರ ಸೇವೆ ನಡೆಸುವುದು ಮೊದಲ ನಿರ್ಧಾರವಾಗಿತ್ತು। ಇದರೊಂದಿಗೆ ಜಿಲ್ಲೆಯಲ್ಲಿ ವಿವಿಧ ಸಂಘಟನೆಗಳು ರಾಜಕೀಯ ಪಕ್ಷಗಳು ವಿರೋಧ ಸೂಚಿಸಿ ಮುಂದೆ ಬಂದಿದ್ದವು। ಕಾಸರಗೋಡು ಸ್ಟಾಪ್ ಮೂಲಕ ಮಂಗಳೂರಿಗೆ ವಿಸ್ತರಿಸಬೇಕು ಎಂಬ ಒಕ್ಕೊರಳ ಬೇಡಿಕೆಯು ಇತ್ತು। ಘಟನೆಯನ್ನು ಎತ್ತಿ ತೋರಿಸಿ ಎನ್ಎನ್ಎಲ್ ಕುನು ಶಾಸಕರು ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದಿದ್ದರು। ಪ್ರಯಾಣಿಕರ ಸಂಘ ಕೂಡ ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಬೇಡಿಕೆ ಸಲ್ಲಿಸಿತ್ತು। ಕೊನೆಗೂ ಕಾಸರಗೋಡಿನವರಿಗೆ ಸೇವೆಯನ್ನು ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಸಚಿವರ ಘೋಷಣೆಯೊಂದಿಗೆ ಹಕ್ಕು ವಿವಾದ ಸಕ್ರಿಯವಾಯಿತು। ಕಳೆದ ದಿನ ಪ್ರಾಯೋಗಿಕವಾಗಿ ಚಾಲನೆಗೊಂಡ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಗೆ ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಆಯೋಜಿಸಲಾದ ಸ್ವಾಗತ ಸಮಾರಂಭದಲ್ಲಿ ನಾಟಕೀಯ ಘಟನೆಗಳು ನಡೆದವು। ಸ್ವಾಗತ ಸಮಾರಂಭವು ಕಣ್ಣೂರಿನವರಿಗೆ ಬಿಜೆಪಿಯ ಏಕಸ್ವಾಮ್ಯವಾಗಿತ್ತು। ಆದರೆ ಅದು ಕಾಸರಗೋಡು ತಲುಪಿದಾಗ ಚಿತ್ರಣ ಬದಲಾಯಿತು। ರೈಲನ್ನು ಸ್ವಾಗತಿಸಲು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಲ್ಲದೆ ಸಂಸದ ರಾಜಮೋಹನ್ ಉಣಿತಾನ್ ಮತ್ತು ಶಾಸಕ ಎನ್ನೆಲ್ಲಿಕುನ್ನು ಎಕೆಎಂ ಅಶ್ರಫ್ ಮತ್ತು ಯುಡಿಎಫ್ ಕಾರ್ಯಕರ್ತರು ಸ್ಟೇಷನ್ ಗೆ ಆಗಮಿಸಿದ್ದರು। ಸಂಸದ ರಾಜಮೋಹನ್ ಉಣಿತಾನ್ ಅವರ ಭಾವಚಿತ್ರವಿರುವ ಫಲಕಗಳೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಜೈ ಘೋಷಣೆಗಳೊಂದಿಗೆ ಸಂಸದವರನ್ನು ಕರೆದೊಯ್ದರು। ರೈಲನ್ನು ಕಾಸರಗೋಡಿನವರಿಗೆ ವಿಸ್ತರಿಸಿದ ಕುರಿತು ನಾಯಕರ ನಡುವೆ ಹಕ್ಕು ವಿವಾದ ತಲೆಯೆತ್ತಿತು। ರೈಲನ್ನು ಕಾಸರಗೋಡಿನವರಿಗೆ ವಿಸ್ತರಿಸಿದ ಕುರಿತು ಎಂಪಿಯ ವಿವರಣೆ ಹಾಗೂ ಇದಕ್ಕೆ ನೀಡಿದ ಬಿಜೆಪಿಯ ಪ್ರತಿಕ್ರಿಯೆ ಹೀಗೆ ಆಗಿತ್ತು। ಈ ತೀವಂಡಿ ಕಣ್ಣೂರು ವರೆ ಮಾತ್ರമാണ് ಅನುವದಿಸಿದ ಕಣ್ಣೂರಿನ ಈ ಟ್ರೈನ್ ಮಂಗಲಾವರಂ ವರೆ ನೀಟಣಮನ್ನು ಆರು ಮರೆಯಿಟ್ಟಿಲ್ಲ ಅನ್ನು ತೊಟ್ಟ ಈ ಟ್ರೈನ್ದ ಪ್ರಖ್ಯಾಪನ ಮನ್ನ ಅನ್ನು ತೊಟ್ಟ ഞാൻ പ്രധാനമന്ത്രിക്ക് കത്തയച്ചു, റെയിൽവേ മന്ത്രിക്ക് കത്തയച്ചു, ചെന്നൈയിലെ റെയിൽവേ ജനറൽ മാനേജർക്ക് കത്തയച്ചു, പാലക്കാട് ഡിവിഷൻ കത്തയച്ചു, ഞാൻ ഫോണിൽ വിളിച്ചു, ഇവരെല്ലാം പറഞ്ഞു പ്രധാനമന്ത്രിയെയും റെയിൽവേ മന്ത്രിയെയും ഒഴിച്ചു ബാക്കി എല്ലാവരെയും ഫോണിൽ കിട്ടി। അവരോട് ഞാൻ പറഞ്ഞു കേരളത്തിൻ്റെ അവസാനം കണ്ണൂരല്ല, കേരളത്തിൻ്റെ അവസാനം കാസർഗോഡുമല്ല, തലപ്പാടിയാണ്, അതുകൊണ്ട് ഈ തീവണ്ടി മംഗലാപുരം വരെ നീട്ടണം। അല്ല, എട്ടുകാലി മമ്മുഞ്ഞാവുന്നതിൽ ഞങ്ങൾക്ക് ആക്ഷേപമൊന്നുമില്ല, ഇത് എട്ടുകാലി മമ്മുഞ്ഞ ആവുന്നതാണെന്ന് ജനങ്ങൾ തിരിച്ചറിയും। ഇതിൽ ബി ജെ പിയുടെ ഇടപെടൽ ഉണ്ടായിട്ടുണ്ട്, അദ്ദേഹം കത്തെഴുതിയിട്ടുണ്ട് എന്നുള്ളത് നിഷേധിക്കുന്നില്ല, പക്ഷേ അദ്ദേഹത്തിൻ്റെ മാത്രം ഇടപെടലാണ് എന്ന് അദ്ദേഹം പറയുന്നുണ്ടെങ്കിൽ അത് ജനങ്ങൾ തിരിച്ചറിയും। ബി ജെ പിയുടെ ജില്ലാ നേതൃത്വവും ബി ജെ പിയുടെ സംസ്ഥാന നേതൃത്വവും അതുപോലെ തന്നെ കേരളത്തിൽ നിന്നുള്ള മന്ത്രി ശ്രീ വി മുരളീധരൻ ജിയുടെയും ഇടപെടൽ അതിനുണ്ട്। ആ വസ്തുത കാണാതെ ഇദ്ദേഹം പൊങ്ങച്ചം പറഞ്ഞു നടക്കുന്നതിൽ ഒരു കാര്യവുമില്ല। അദ്ദേഹം ചെയ്യേണ്ട കാര്യമാണ് അദ്ദേഹം ചെയ്തിട്ട് ചെയ്യേണ്ടത് തന്നെയാണ്, അദ്ദേഹത്തിൻ്റെ ഉത്തരവാദിത്വമാണ്, അതിനപ്പുറത്ത് അദ്ദേഹത്തിന് അവകാശവാദം ഉന്നയിക്കാൻ ഒന്നുമില്ല। ತಮ್ಮದೇ ಚಿತ್ರ ಹಿಡಿದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ರಾಜಮೋಹನ್ ಉಣಿತಾನ್ ಅವರಿಗೆ ಮೋದಿ ಸರ್ಕಾರ ಹಾಗೂ ಬಿಜೆಪಿಯನ್ನು ಟೀಕಿಸುವ ಅರ್ಹತೆ ಇಲ್ಲ ಎಂದು ರಾಜ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ಶ್ರೀಕಾಂತ್ ಪ್ರತಿಕ್ರಿಯಿಸಿದರು। ಸಂಸದರ ನಿಧಿಯ ನೆರವಿನಿಂದ ಬೀದಿ ದೀಪವನ್ನು ಜೋಡಿಸಿ ಅದಕ್ಕೆ ತಮ್ಮದೇ ಚಿತ್ರವನ್ನು ಜೋಡಿಸಿ ಬಡಾಯಿ ಕೊಚ್ಚಿಕೊಳ್ಳುವ ಉಣಿತಾನ್ ಅವರ ಬಡಾಯಿಯನ್ನು ಊರವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅವರು ಹೇಳಿದರು। ಎಂಪಿ ಫಂಡಿನಿಂದ ದಾರಿದೀಪಕ್ಕೆ ದಾರಿದೀಪವನ್ನು ಮಾಡಿಕೊಟ್ಟು ಅದರಲ್ಲಿ ದೊಡ್ಡ ತನ್ನ ಚಿತ್ರವನ್ನು ಬೆಳಕಿನೊಂದಿಗೆ ಇಟ್ಟಿರುವಂತಹ ಈ ಉಣ್ಣಿತಾನಿಗೆ ಅವರಿಗೆ
बीजेपी केंद्र सरकार प्रधानमंत्री विमर्श के टीके याद धार्मिकवद ये नैतिकवद हकी बीजेपी अभिप्राय अदे ताल वंदे भारत एक्सप्रेस कासरगोडे स्वतः एम पी अवर प्लेकार्ड चित्र प्लेकार्ड हिड़ू दौड रीतल प्रदर्शन उन्नीतन बीजेपी केंद्र सरकार प्रधानमंत्री टीके नैतिकते हैं लोकसभा चुनाव समीपे बीजेपी राजकीय तंत्र नीति नोड़ी मुन्नडियुवुदु कांग्रेस प्रयत्न वंदे भारत हक विवाद चर्चे राजकीय विवाद होते सीपीएम आगे वंदे भारत के मुख तिरुगिसी निंतिद्दु के रैल चर्चे सक्रियगोळ्ळुत्तिदे न्यूज डेस्क केसीएन वंदे भारत एक्सप्रेस ट्रेन हेसरिनल्लि राष्ट्रीय पार्टिगळ नडुवे मातिन चकमकि हेच्चागुत्तिदे निन्ने नडेद स्वागत कार्यक्रम हिन्नेलेयल्लि विवाद मुगिलेळ्ळुत्तिदे कैमरामैन चेतन कुमार हागू गणेश पैकय जोते अनुषा राघव केसीएन न्यूज एलआईसी एजेंट मन बड़ी वे पवन चिनाभरण कड़तन घटने नए पड़यंगड़ी रैल निल बड़ी वावी सती रवींद्रन मन कड़तन एलआईसी एजेंट मन बड़ी चिनाभरण कड़े पड़यंगड़ी रैल निल बड़ी वावी एजेंट गीतालयी सती रवींद्रन मन बड़ी वे पवन चिनाभरण कड़तन सती रवींद्रन मन कल दिन बेगे मन के बीग हाकु पय्यनूर एलआईसी कचे बंद संजे नाकु गंटे सुमारे हिंदा मन मुंबू तेरे कंबे हमी नोड़ा मलग कोणेल कपाटू कंबे कपाट बड़ी ब्यनवे पवन चिनाभरण कड़तन घटने के संबंधी पड़यंगड़ी पोलिस दूर प्रकरण दाखल पोलिस इनपेक्टर टीएन संतोष कुमार नेतृत्व में तनिखे आरंभवे न्यूज ब्यूरो चेरवत्तूर कासरगोडु मडिकै ग्राम पंचायत कुडियुव नीरिन क्षाम तीव्रवागिदे नीरिन प्राधिकारद जल वितरणेगे अवलंबितवागिरुव मणकडौ होळे बरडि बत्ति होद नंतर कुडियुव नीरिन पूरैके स्थगितगोंडु दिनगळु कळेदिवे मडिकै ग्राम पंचायत संपूर्ण वार्डगळल्लियू शुद्ध जल तलुपिसुव मण्णार्काड् होळेय पंप हौसिन हत्तिरविरुव स्थितियागिदे इदु पंचायत नाकु सविदु कुटुबू वाटर अथॉरीटिया पंप हौस जल वितरण आश्रये होले बरडि बत्ति होद मेले जल वितरणे पूर्णवा स्थगितगू वारवायतु मण्णार्काड् होले अदर हलू भागरू मणु तुमिक होळेया हरियुविके संपूर्णवागि निलुगडेयागुत्तिरुवुदु इदु मोदल बारि एंदु इल्लिन प्रदेश वासिगळु हेळिदरु ई मडिकनाड एल्लाम ईडनाळ वेळ्ळं पोनु इप्पो दिवस इड निक्कुन्न मुन्पे अयाळ इड वन्नु चिलवु निक्कल्ल अप्पोने ओरु 100 पुळि वरुम इवर एंतु परयान वेळ्ळुल्ल वेळ്ളുല്ല अप्पो इन्नले ओरु बंगळत्तुन्न ओरु स्त्री विळिच्चिट्टु परञ्ञु വെള്ളൂല്ല എന്ന് കാട്ടോയിട്ട് പോകാൻ വരെ വെള്ളൂല്ല എന്ന് അപ്പോൾ എന്താ അവസ്ഥ ഇതുവരെ എങ്ങനെ ഉണ്ടായിട്ടാ ഇത് ഫസ്റ്റിലായിട്ട് ഇങ്ങനെയാണ് ഇവിടെ കാണുന്നത് നല്ല എന്നാലും വെള്ളം കുറഞ്ഞാൽ ഒഴുകിപ്പോന്ന വെള്ളം ഉണ്ടായിട്ടുണ്ട് അതും ഇല്ല ഇപ്പോൾ ഇവിടെ എല്ലാവരും വിളിക്കലും കരച്ചലിനുണ്ട് വെള്ളത്തിന് വേണ്ടിയിട്ട് വിളിക്കല് മാത്രമല്ല കരന്നെ ഒരു കരച്ചലെന്നെ ബദൽ സംവിധാനമൊന്നും ആക്കിയിട്ടാ അങ്ങനെ ഇവിടെ കൂടുതൽ ഉദ്യോഗസ്ഥന്മാരൊന്നും വന്നിട്ട് ഇവരെ കാണുന്നില്ല ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಪಂಚಾಯಿತಿ ಅಧಿಕಾರಿಗಳು ತುರ್ತು ಕ್ರಮಗಳನ್ನು ಸ್ವೀಕರಿಸಬೇಕೆಂದು ಸ್ಥಳೀಯರು ಬೇಡಿಕೆ ಮುಂದಿಡುತ್ತಿದ್ದಾರೆ ತರಕಾರಿ ಕೃಷಿ ಸೇರಿದಂತೆ ದೊಡ್ಡ ನಾಶನಷ್ಟ ಉಂಟಾಗುವ ರೀತಿಯಲ್ಲಿ ಮಡಿಕೆ ಗ್ರಾಮ ಪಂಚಾಯತ್ ಎದುರಿಸುತ್ತಿರುವ ನೀರಿನ ಆಹಾಕಾರ ನ್ಯೂಸ್ ಬ್ಯೂರೋ ನೀಲೇಶ್ವರ ಜಾಯಿಂಟ್ ಕೌನ್ಸಿಲ್ ಜಿಲ್ಲಾ ಸಮಿತಿಗೆ ನೂತನವಾಗಿ ನಿರ್ಮಿಸಿದ ಪಿಪಿ ಕುಮಾರನ್ ಸ್ಮಾರಕ ಮಂದಿರವನ್ನು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಕಾನಂ ರಾಜೇಂದ್ರನ್ ಅವರು ಉದ್ಘಾಟಿಸಿದರು ಪಿಂಚಣಿ ರಕ್ಷಣೆ ಎಡಪಕ್ಷಗಳ ಘೋಷಿತ ನೀತಿಯಾಗಿದೆ ಎಂದು ಕಾನಂ ರಾಜೇಂದ್ರನ್ ಅವರು ಹೇಳಿದರು जिंदाबाद रक्त साक्षी का जिंदाबाद रक्त साक्षी का जिंदाबाद रक्त पिता का जिंदाबाद।
ಎಡಪಕ್ಷ ಘೋಷಿಸಿದ ನೀತಿಯಲ್ಲಿ ಇರುವುದಾಗಿದೆ ಪೆನ್ಷನ್ ಸಂರಕ್ಷಣೆ. ಆದ್ದರಿಂದ ಸಹಭಾಗಿತ್ವ ಪೆನ್ಷನ್ ಹಿಂಪಡೆಯಬೇಕು ಎಂಬ ನೀತಿ ಮೊದಲು ನಡೆಸಬೇಕಾಗಿರುವುದು ಕೇರಳವಾಗಿದೆ. ಆಕ್ರಮದಿಂದ ಹಿಂದಕ್ಕೆ ಹೆಜ್ಜೆ ಹಾಕುವುದು ಒಪ್ಪಲು ಸಾಧ್ಯವಿಲ್ಲವೆಂದು ಸಿಪಿಐ ರಾಜ್ಯ ಸೆಕ್ರೆಟರಿ ಕಾನಂ ರಾಜೇಂದ್ರನ್. ಜಾಯಿಂಟ್ ಕೌನ್ಸಿಲ್ ಜಿಲ್ಲಾ ಕಮಿಟಿಗಾಗಿ ವಿದ್ಯಾನಗರದಲ್ಲಿ ಹೊಸದಾಗಿ ನಿರ್ಮಿಸಿದ ಪಿಪಿ ಕುಮಾರನ್ ಸ್ಮಾರಕ ಮಂದಿರ ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು. ഏറ്റവും അധികം ആക്ഷേപം കേൾക്കുകയും വെല്ലുവിളികൾക്ക് ഇരയാകുകയും ചെയ്ത ഒരു സംഘടനയാണ് ഇത്. അന്ന് ജോയിൻറ്റ് കൗൺസിലിൻ്റെ നേതാക്കന്മാർ തികഞ്ഞ ലക്ഷ്യബോധത്തോടെ ഈ സർവീസ് സംഘടന സംഘടിപ്പിക്കാൻ വേണ്ടിയുള്ള പരിശ്രമം നടത്തിയപ്പോൾ കേവലം ചില ഡിപ്പാർട്ട്മെൻറ്റുകളിൽ മാത്രമായി ജോയിന്റ് കൗൺസിലിൻ്റെ സാന്നിധ്യം ഉണ്ടായിരുന്ന ಜಾಯಿಂಟ್ ಕೌನ್ಸಿಲರ್ ರಾಜ್ಯ ಚೇರ್ಮನ್ ಕೆ ಶಾರವಾಸ್ ಅಧ್ಯಕ್ಷತೆ ವಹಿಸಿದರು. ಎಂಎನ್ ವಿಜಿ ಅಡಿಯೋಡಿ ಗ್ರಂಥಾಲಯ ಇ ಚಂದ್ರಶೇಖರನ್ ಎಂಎಲ್ಎ ಉದ್ಘಾಟಿಸಿದರು. ಪಿಪಿ ಕುಮಾರನ್ ಅವರ ಭಾವಚಿತ್ರವನ್ನು ಜಾಯಿಂಟ್ ಕೌನ್ಸಿಲ್ ಜನರಲ್ ಸೆಕ್ರೆಟರಿ ಜಯಚಂದ್ರನ್ ಕಲ್ಲಂಗಾಲ್ ಅನಾವರಣ ಮಾಡಿದರು. ಸಿಪಿಐ ರಾಜ್ಯ ಕಂಟ್ರೋಲ್ ಕಮಿಷನ್ ಚೇರ್ಮನ್ ಸಿಪಿ ಮುರಳಿ, ಜಿಲ್ಲಾ ಸೆಕ್ರೆಟರಿ ಸಿಪಿ ಬಾಬು, ರಾಜ್ಯ ಕೌನ್ಸಿಲ್ ಸದಸ್ಯರಾದ ಗೋವಿಂದನ್ ಪಳ್ಳಿಕಾಪಿಲ್, ಟಿ ಕೃಷ್ಣನ್, ಎಐಟಿಯುಸಿ ರಾಜ್ಯ ವೈಸ್ ಪ್ರೆಸಿಡೆಂಟ್ ಕೆವಿ ಕೃಷ್ಣನ್, ಬಂಗಳಂ ಪಿ ಕುಂಜಿಕೃಷ್ಣನ್, ಜಾಯಿಂಟ್ ಕೌನ್ಸಿಲ್ ರಾಜ್ಯ ಟ್ರೆಷರರ್ ಕೆವಿ ಗೋಪಕುಮಾರ್, ರಾಜ್ಯ ವೈಸ್ ಚೇರ್ಪರ್ಸನ್ ಸುಗದ ಕುಮಾರಿ, ಸೆಕ್ರೆಟರಿ ಪಿಎಸ್ ಸಂತೋಷ್ ಕುಮಾರ್, ಎಕೆಎಸ್ಟಿಯು ರಾಜ್ಯ ಪ್ರೆಸಿಡೆಂಟ್ ಕೆ ಪದ್ಮನಾಭನ್, ಜಾಯಿಂಟ್ ಕೌನ್ಸಿಲ್ ರಾಜ್ಯ ಕಮಿಟಿ ಸದಸ್ಯರಾದ ವಿ ಭುವನೇಂದ್ರನ್, ಯಮುನಾ ರಾಘವನ್, ಜಿಲ್ಲಾ ಪ್ರೆಸಿಡೆಂಟ್ ಸಿಕೆ ಬಿಜುರಾಜ್, ಕೆಜೆಒಎಫ್ ಜಿಲ್ಲಾ ಸೆಕ್ರೆಟರಿ ಕೆಎ ಶಿಜೋ, ಜಾಯಿಂಟ್ ಕೌನ್ಸಿಲ್ ರಾಜ್ಯ ವೈಸ್ ಚೇರ್ಮನ್ ನರೇಶ್ ಕುಮಾರ್ ಕುನಿಯೂರ್, ಜಿಲ್ಲಾ ಸೆಕ್ರೆಟರಿ ಪ್ರಸಾದ್ ಕರುವಳ ಮುಂತಾದವರು ಮಾತನಾಡಿದರು. ನ್ಯೂಸ್ ಡೆಸ್ಕ್, ಕೆಸಿಎನ್. ಮಂಜೇಶ್ವರ ಉದ್ಯಾವರ ಆಯಿರ ಜಮಾತ್ ಕೇಂದ್ರ ಸಮಿತಿಯ ಅಧೀನದಲ್ಲಿರುವ ಕೇಂದ್ರ ಮಹಲ್ ಸಮಿತಿಯ ನೇತೃತ್ವದಲ್ಲಿ ವರ್ಷಂ ಪ್ರತಿ ನಡೆಸಿಕೊಂಡು ಬರುತ್ತಿರುವ ಇಫ್ತಾರ್ ಸಂಗಮ ಅದ್ದೂರಿಯಾಗಿ ನಡೆಯಿತು. ಉದ್ಯಾವರ ಆಯಿರ ಜಮಾತ್ ಅಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಯಾವರ ಆಯಿರ ಜಮಾತ್ ಅಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸುಮಾರು 2000ಕ್ಕಿಂತಲೂ ಅಧಿಕ ಮಂದಿಯನ್ನು ಒಟ್ಟುಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಫ್ತಾರ್ ಸಂಗಮಕ್ಕೆ ಮಂಜೇಶ್ವರದ ನಾನಾ ಭಾಗಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಬಾವಾ ಹಾಜಿ, ಅಬುಬಕರ್ ಮಾಹಿನ್, ಅಬ್ದುಲ್ಲಾ, ಮೂಸಾ ದುಬೈ, ಹನೀಫ್ ಮುಕ್ರಿ, ಸಿದ್ದಿಕ್, ಸಮಾದ್, ನಾಸರ್, ಮುಕ್ತಾರ್, ಮಿಶ್ಬಾ, ಉಜ್ಮಾನ್, ಅಜೀಜ್ ಮೊದಲಾದವರು ನೇತೃತ್ವ ನೀಡಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪೈವಳಿಕೆ ಬಾಯರ್ ಬೆಳ್ಳೂರಿನ ಬ್ಲ್ಯಾಕ್ ಅಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ್ದ ಇಫ್ತಾರ್ ಸಂಗಮ ಗಮನ ಸೆಳೆಯಿತು. ಸುಮಾರು 500 ಪಾಲ್ಗೊಂಡಿದ್ದ ಇಫ್ತಾರ್ ಸಂಗಮ ಮಾನವ ಸೌಹಾರ್ದತೆಯ ಹೊಸ ಸಂದೇಶವನ್ನು ಸಾರಿತು. ಡಿವೈಎಫ್ಐ ಪ್ರಾದೇಶಿಕ ಸಮಿತಿ ಕಾರ್ಯದರ್ಶಿ ಪುರುಷೋತ್ತಮನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪವಿತ್ರ ತಿಂಗಳಾದ ರಂಜಾನ್ನಲ್ಲಿ ಒಗ್ಗಟ್ಟಾಗಿ ಸೇರಿರುವುದು ಧಾರ್ಮಿಕ ಸೌಹಾರ್ದತೆಗೆ ಉತ್ತಮ ಸೇರ್ಪಡೆಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಜಾತಿ ಧರ್ಮದ ಹೆಸರಿನಲ್ಲಿ ಪರಸ್ಪರ ಜಗಳವಾಡಿ ಹೋರಾಟ ಮಾಡುತ್ತಿರುವಾಗ ಶಾಂತಿ ಮತ್ತು ಧಾರ್ಮಿಕ ಸೌಹಾರ್ದತೆಯ ಹೊಸ ದಾರಿಗಳನ್ನು ತೆರೆದಿಟ್ಟು ಪೈವಳಿಕೆ ಬಾಯಾರ್ ಬಳ್ಳೂರು ಬ್ಲ್ಯಾಕ್ ಅಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಸಿದ ಇಫ್ತಾರ್ ಸಂಗಮವು ಗಮನ ಸೆಳೆಯಿತು. ಸುಮಾರು 500 ಪಾಲ್ಗೊಂಡಿದ್ದ ಇಫ್ತಾರ್ ಕೂಟ ಮಾನವ ಸೌಹಾರ್ದತೆಯ ಹೊಸ ಸಂದೇಶವನ್ನು ಸಾರಿತು. ಧರ್ಮದ ಹೆಸರಿನಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸುವ ಮೂಲಕ ನಿರ್ದಿಷ್ಟ ಸಮುದಾಯವನ್ನು ಪ್ರತ್ಯೇಕಿಸುವ ಈ ಪ್ರದೇಶದಲ್ಲಿ ಬ್ಲ್ಯಾಕೆಟ್ ಕ್ಲಬ್ ವೈಶಿಷ್ಟ ಉದಾಹರಣೆಯಾಗಿದೆ. ಎಲ್ಲಾರ್ತು ಈ ಪರಿವಾಡಿಗಳು ಅದಾದ ಕ್ಲಬ್ಕಾರು ಬೇರೆ ಬೇರೆ ಜಾತಿಯ ಕಣಕ್ಕಿಲು ಅದೇ ಧರ್ಮತಿಂಡ ಕಣಕ್ಕಿಲು ಕಲಿಯು ಇನ್ನಿತರ ಆಯ್ತುಳ್ಳ ಪರಿವಾಡಿಗಳಾನ ಈ ನಾಟಲಿ ಕರ್ನಾಟಕ ಅತಿರ್ತಿ ಆಯ್ದುಕೊಂಡು ನಡ್ಕನದ್. ಅಪ್ಪ ಇಂಡೆ ವ್ಯತಿರಿಕ್ತಮಾಯ ಒರಿ ಪರಿವಾಡಿ ವಾಣ ನಮ್ಮಳೆ ಬಳ್ಳೂರು ಬ್ಲ್ಯಾಕೆಟ್ ಕ್ಲಬ್ ನಡ್ಕನದ್. ಎಲ್ಲ ಜಾತಿ ಮತಕ್ಕಾರು ಬಿಳಿಚಿಟ್ಟುಳ್ಳ ಒರಿ ಪರಿವಾಡಿಯಾಣ ಇನ್ನಿಡ ಇಫ್ತಾರ್ ಕೂಟಮಾಯಿ ಬಿಳಿಚಿಟ್ಟುಳ್ಳದ್. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು ಪಾಲ್ಗೊಂಡಿದ್ದ ಇಫ್ತಾರ್ ಕೂಟ ವಿಶೇಷವಾಗಿತ್ತು. ಆದಂಬಳ್ಳೂರು, ಸತಾರ್ ಬಳ್ಳೂರು ಮುಂತಾದವರು ಪಾಲ್ಗೊಂಡರು. ನ್ಯೂಸ್ ಡೆಸ್ಕ್, ಕೆಸಿಎನ್. ರಂಜಾನ್ನ ಕೊನೆಯ 10 ರಾತ್ರಿಗಳಲ್ಲಿ ಮಂಜೇಶ್ವರದ ವಿವಿಧ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆದವು. ರಂಜಾನ್ನ 27ನೇ ರಾತ್ರಿ ಕುಂಜತ್ತೂರು ತುಮಿನಾಡು ಮಸೀದಿ ಪ್ರಾರ್ಥನೆಯಿಂದ ತುಂಬಿತ್ತು.
ರಂಜಾನ್ ಕೊನೆಯ 10 ರಾತ್ರಿಗಳಲ್ಲಿ ಮಂಜೇಶ್ವರದ ವಿವಿಧ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆದವು. ಅನೇಕ ವಿಶ್ವಾಸಿಗಳು ಮಸೀದಿಗಳಿಗೆ ಆಗಮಿಸಿದರು. ರಂಜಾನ್ 27ನೇ ರಾತ್ರಿ ಕುಂಜತ್ತೂರು ತುಮಿನಾಡ್ ಮಸೀದಿ ಪ್ರಾರ್ಥನೆಯಿಂದ ತುಂಬಿತ್ತು. ರಾತ್ರಿ ನಡೆದ ನಿಸ್ಕಾರಕ್ಕೆ ವಿವಿಧ ಇಮಾಮ್ಗಳು ನೇತೃತ್ವ ನೀಡಿದರು. ಹಾಫೀಜ್ ಕೆಟಿ ಸಿರಾಜ್ ತರಗತಿ ತೆಗೆದುಕೊಂಡರು. ಇಹ್ಸಾನ್, ಇಬ್ನು ಬಶೀರ್, ಯೂಸೆಫ್, ಅಹಮದ್ ಫಯಾಜ್, ಜಹಾಂಗೀರ್ ಮುಂತಾದವರು ನಿಸ್ಕಾರಕ್ಕೆ ನೇತೃತ್ವ ನೀಡಿದರು. ಪವಿತ್ರ ಕುರಾನ್ ಪಠಣ, ಪ್ರಾರ್ಥನೆ ಸಲ್ಲಿಸುವ ಮೂಲಕ ಮತ್ತು ಮಸೀದಿಯಲ್ಲಿ ಪಾಪವಿಮೋಚನೆಯನ್ನು ಕೋರಿ ಉತ್ಸಾಹದಿಂದ ವಿಶ್ವಾಸಿಗಳು ಲೈಲಾತುಲ್ ಕದ್ರ್ ರಾತ್ರಿಯನ್ನು ಆಚರಿಸಿದರು. ಈ ರಾತ್ರಿಯಲ್ಲಿ ಅಲ್ಲಾಹನು ವಿಶ್ವಾಸಿಗಳ ಎಲ್ಲ ಪಾಪಗಳನ್ನು ಕ್ಷಮಿಸುವ ಕಾರಣ ಇದನ್ನು ಕ್ಷಮೆಯ ರಾತ್ರಿ ಎಂದು ಕರೆಯುತ್ತಾರೆ. ಪ್ರಪಂಚದಾದ್ಯಂತ ಮುಸ್ಲಿಮರಿಗೆ ಇದು ಬಹಳ ಮಹತ್ವಪೂರ್ಣವಾಗಿದೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಶಕ್ತಿಯ ರಾತ್ರಿಯನ್ನು ಆಚರಿಸಲಾಗುತ್ತದೆ. ಅದೇ ರಂಜಾನ್ನ ಕೊನೆಯ 10 ದಿನಗಳಲ್ಲಿ ಲೈಲಾತುಲ್ ಕದ್ರನ್ನು ಆಚರಿಸಲಾಗುತ್ತದೆ. ಇದನ್ನು ಅಳತೆಗಳ ರಾತ್ರಿ, ತೀರ್ಪಿನ ರಾತ್ರಿ ಮತ್ತು ಮೌಲ್ಯದ ರಾತ್ರಿ ಎಂದು ಪರಿಗಣಿಸಲಾಗುತ್ತದೆ. ಮಂಜೇಶ್ವರದ ವಿವಿಧೆಡೆಯಿಂದ ಮಹಿಳೆಯರು ಸೇರಿದಂತೆ ನೂರಾರು ವಿಶ್ವಾಸಿಗಳು ಮಸೀದಿಗೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆಯ ನಂತರ ಎಲ್ಲರಿಗೂ ಭೋಜನವನ್ನು ವಿತರಿಸಲಾಯಿತು. ಆಲಿಕುಟ್ಟಿ, ಹಾಜಿ ಬಶೀರ್, ಮೊಹಮ್ಮದ್ ಮುಂತಾದವರು ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜಿಸಿಸಿ ಕೆಎಂಸಿಸಿ ಏರಿಯಾಲ್ ವಲಯ ಸಮಿತಿಯು ರಂಜಾನ್ ರಿಲೀಫ್ನ ಅಂಗವಾಗಿ ರಂಜಾನ್ ದಿನ ಆಹಾರ ಕಿಟ್ ಅನ್ನು ನೀಡಿತು. ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಸಿಟಿ ಅಹಮದ್ ಅಲಿ ಉದ್ಘಾಟಿಸಿದರು. ರಂಜಾನ್ ರಿಲೀಫ್ನ ಭಾಗವಾಗಿ ಜಿಸಿಸಿ ಕೆಎಂಸಿಸಿ ಏರಿಯಾಲ್ ವಲಯ ಸಮಿತಿಯಿಂದ ಪ್ರದೇಶದ ನಿರ್ಗತಿಕ ಕುಟುಂಬಗಳಿಗೆ ರಂಜಾನ್ ಆಹಾರ ಕಿಟ್ಗಳನ್ನು ನೀಡಲಾಯಿತು. ಕಿಟ್ ವಿತರಣಾ ಸಮಾರಂಭದಲ್ಲಿ ಅನೇಕರು ಭಾಗವಹಿಸಿದ್ದರು. ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಅಧ್ಯಕ್ಷ ಅನ್ವರ್ ಚೇರಂಗೈ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಎನ್ನೆಲಿಕುನ್ ಮುಖ್ಯ ಅತಿಥಿಯಾಗಿದ್ದರು. ಕೆಎಂಸಿಸಿ ಕೇರಳದಲ್ಲಿ ಮುಸ್ಲಿಂ ಲೀಗ್ ನಡೆಸುತ್ತಿರುವ ಜೀವಕಾರುಣ್ಯ ಪ್ರವರ್ತನಗಳಿಗೆ ನಮಗೆ ಊರ್ಜಂ ಪಕರುವ ಒಂದು ಸಂಘಟನೆಯಾನ ಕೆಎಂಸಿಸಿ ಎಂದು ಎಲ್ಲರಿಗೂ ಅರಿಯಾ. ಆ ಕೆಎಂಸಿಸಿ ಕೋವಿಡ್ ಕಾಲತ್ತು ಗಲ್ಫ್ ರಾಜ್ಯಗಳಲ್ಲಿ ಚೆಯ್ದಿಟ್ಟುಳ್ಳ ನಿಸ್ತುಲಮಾಯ ಸೇವನಗಳೆ ಕುರಿಚು ಈ ಲೋಕಮುಳ್ಳಿಡತ್ತೋಳಂ ಆರು ಮರಕುವಿಲ್ಲ. ಕೆಎಂಸಿಸಿಯുടെ ಸೇವನಂ ಅನುಭವಿಕಾತ ಆಳುಗಳು ಕೇರಳೀಯರ್ಕ್ ವೇಂಡಿ ಮಾತ್ರಮಲ್ಲ ಕೋವಿಡ್ ಕಾಲತ್ತು ಕೆಎಂಸಿಸಿ ಪ್ರವರ್ತಿಸಿಟ್ಟುಳ್ಳ ಲೋಕತ್ತಿನ್റെ പല ഭാഗങ്ങളിൽ വന്ന സഹോദരി സഹോദരന്മാർ കോവിഡ് മൂലം പ്രയാസം അനുഭവിക്കുമ്പോൾ അവർക്ക് താങ്ങായി നിന്നത് കെഎംസിസി ആണ് എന്ന കാര്യത്തിൽ ആർക്കും ഒരു സംശയമില്ല. മുസ്ലിം ലീഗ് കാസർഗോഡ് മണ്ഡല അധ്യക്ഷ മാഹിൻ കേളോത്, ഖജാൻജി കെ ബി കുഞ്ഞാമു, പഞ്ചായത്ത് കമ്മീഷൻ പ്രധാന കാര്യദർശി സിദ്ദിഖ് ബേക്കൽ, ഖത്തർ കെഎംസിസി കാസർഗോഡ് മണ്ഡല അധ്യക്ഷ ഹാരിസ് എരിയൽ, ഗ്രാമപഞ്ചായത്ത് ഉപാധ്യക്ഷ മുജീബ് കമ്പാര, എ ജലീൽ, നിസാർ, റഫി, എ കെ ഷാഫി, കെ ബി അബുബക്കർ, കെ ബി മുനീർ, ഷംസു എ പി, ഹബീബ്, ഷംസു, സലാം, മുഹമ്മദ് കുഞ്ഞി, ജലാൽ, മഹമ്മൂദ്, അർഷാദ്, ജാഫർ എ പി, നവാസ് എ കെ, അമീർ, കെ ബി നവാസ് എരിയൽ, മുജീബ് ലിബാസ്, ഇക്ബാൽ, എ കെ അബ്ദുൾ റഹ്മാൻ, ഇസ്മായിൽ, ഷരീഫ്, ഖാദർ, കായിഞ്ഞി, കുഞ്ഞാലി, സിരാജു, റഫീഖ് മുന്താദവരു മാതനാടിതരു. ഗഫൂർ എരിയാൽ സ്വാഗതിസി ഷക്കീൽ എരിയാൽ ധന്യവാദവിത്തരു. ന്യൂസ് ബ്യൂറോ കാസർഗോഡ്. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಇಫ್ತಾರ್ ಸಂಗಮ ಆಯೋಜಿಸಿತು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಇಫ್ತಾರ್ ಸಂಗಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಕೆಎಂಸಿಸಿ ಅಧ್ಯಕ್ಷ ಅಬ್ದುಲ್ಲಾ ಆರಂಗಡಿ ಅಧ್ಯಕ್ಷತೆ ವಹಿಸಿದ್ದರು. ರೇಡಿಯೋ ಏಷ್ಯಾ ಸೀನಿಯರ್ ಪ್ರೋಗ್ರಾಮಿಂಗ್ ಎಡಿಟರ್ ಅನೂಪ್ ಕೀಚೇರಿ ಮುಖ್ಯ ಭಾಷಣ ಮಾಡಿದರು. ಸಾಹಿತ್ಯ ವೇದಿ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಪುಷ್ಪಾಕರನ್ ಬೆಂಡಿಚಾಲ್ ಮುಖ್ಯ ಅತಿಥಿಯಾಗಿದ್ದರು. ಮುಸ್ಲಿಂ ಯೂತ್ ಲೀಗ್ ಮುಖಂಡರು, ದುಬೈ ಕೆಎಂಸಿಸಿ ರಾಜ್ಯ ಮುಖಂಡರು, ಮಂಡಲ ಸಹ ಪದಾಧಿಕಾರಿಗಳು, ನಗರಸಭಾ ಪದಾಧಿಕಾರಿಗಳು ಮೊದಲಾದವರು ಮಾತನಾಡಿದರು. ಸಲಾಂ ಕನ್ಯಪ್ಪಾಡಿ ಸ್ವಾಗತಿಸಿ ಅಫ್ಜಲ್ ಮೆಟ್ಟಮಾಳ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಜುವೆಲ್ಲರಿಯ ಮೇಕಿಂಗ್ ಚಾರ್ಜ್ ಮೇಲೆ ಭಾರಿ ಕಡಿತ. ವಿಶು, ಪೆರ್ನಾಳ್ ಮತ್ತು ಅಕ್ಷಯ ತೃತೀಯ ಸಂದರ್ಭದಲ್ಲಿ ಈ ಕೊಡುಗೆಯನ್ನು ಘೋಷಿಸಲಾಗಿದೆ. ವಿಶು, ಪೆರುನಾಳ್, ಅಕ್ಷಯ ತೃತೀಯ ಸಂದರ್ಭದಲ್ಲಿ ಗ್ರಾಹಕರಿಗೆ ಭರ್ಜರಿ ಕೊಡುಗೆಗಳೊಂದಿಗೆ ಕಾಸರಗೋಡು ಆಂಟಿಕ್ ಗೋಲ್ಡನ್ ಡೈಮಂಡ್ಸ್ ಇಲ್ಲಿಂದ ಆಭರಣಗಳನ್ನು ಖರೀದಿಸಿದಾಗ ಮೇಕಿಂಗ್ ಚಾರ್ಜ್ನಲ್ಲಿ ಭಾರಿ ರಿಯಾಯಿತಿಯಲ್ಲಿ ಸಿಗುತ್ತದೆ. ಅಕ್ಷಯ ತೃತೀಯ ಸಂದರ್ಭದಲ್ಲಿ ಏಪ್ರಿಲ್ 5ರಿಂದ 25ರವರೆಗೆ ಆಫರ್ ಅವಧಿಯೂ ಇರುತ್ತದೆ. ಅರ್ಧ ಪವನ್ಗಿಂತ ಹೆಚ್ಚು ಚಿನ್ನಾಭರಣ ಖರೀದಿಸುವವರಿಗೆ ಚಿನ್ನದ ನಾಣ್ಯವನ್ನು ಉಡುಗೊರೆಯಾಗಿ ನೀಡಲಾಗುವುದು.
ಶೋರೂಮ್ ನಲ್ಲಿ ಅಕ್ಷಯ ತೃತೀಯ ಬುಕ್ಕಿಂಗ್ ಕೂಡ ಆರಂಭವಾಗಿದೆ. ಅಕ್ಷಯ ತೃತೀಯ ಅವಧಿಯಲ್ಲಿ ಬುಕ್ಕಿಂಗ್ ಮಾಡುವವರಿಗೆ 10% ಮೊತ್ತದಲ್ಲಿ ಬುಕ್ಕಿಂಗ್ ಮಾಡಲಿರುವ ಅವಕಾಶವಿದೆ. ಮದುವೆ ಖರೀದಿಯ ಬುಕ್ಕಿಂಗ್ಗಳಿಗೆ ವಿಶೇಷ ಮೇಕಿಂಗ್ ಚಾರ್ಜ್ನಲ್ಲಿ ರಿಯಾಯಿತಿಗಳು ಸಹ ಲಭ್ಯವಿದೆ. ಇಲ್ಲಿಂದ ಖರೀದಿಸಿದ ವಜ್ರದ ಆಭರಣಗಳು ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿಗಳ ರಿಯಾಯಿತಿಯಲ್ಲಿ ಲಭ್ಯವಿದೆ. ಗ್ರಾಹಕರಿಗಾಗಿ ಮಾಸಿಕ ಯೋಜನೆಗೆ ವಿಶೇಷ ಬೋನಸ್, ಹಳೆಯ ಚಿನ್ನಕ್ಕೆ ಹೊಸ ಬೆಲೆಯಂತ ಅನೇಕ ಕೊಡುಗೆಗಳನ್ನು ಸಹ ಇಲ್ಲಿ ಸಿದ್ಧಪಡಿಸಲಾಗಿದೆ. ಆಫರ್ಗಳ ಪ್ರಾರಂಭದೊಂದಿಗೆ ಶೋರೂಮ್ ತುಂಬಾ ಜನಸಂದಣಿಯಿಂದ ಕೂಡಿದೆ. ಈ ಸಂದರ್ಭದಲ್ಲಿ ಆಫರ್ ಅವಧಿಯ ವಿಸ್ತರಣೆ ಪರಿಗಣನೆಯಲ್ಲಿದೆ ಎಂದು ಆಂಟಿ ಗೋಲ್ಡನ್ ಡೈಮಂಡ್ಸ್ ಮ್ಯಾನೇಜಿಂಗ್ ಪಾರ್ಟ್ನರ್ಗಳಾದ ಆಸಿಫ್ ಮಾಲಿಕ ಹಾಗೂ ಬರದನ್ ಪಿಎಂ ಕೆಸಿಎನ್ ನ್ಯೂಸ್ನೊಂದಿಗೆ ತಿಳಿಸಿದರು. ಈ ಕೊಡುಗೆಗಳ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. നമ്മൾ ഓഫർ ഉദ്ദേശിക്കുന്ന പറഞ്ഞെങ്കിൽ അരപ്പവൻ മുകളിലുള്ള ഓർണമെൻറ്റ്സ് എടുക്കുമ്പോൾ ഒരു ഗോൾഡ് കോയിന് ഫ്രീ ആയിട്ട് കൊടുക്കുന്നുണ്ട്. ആൻറ്റി ഗോൾഡ് ആൻഡ് ഡയമണ്ട് പ്രത്യേകത എന്ന് പറഞ്ഞാൽ ഒരു ചെറിയ കുട്ടി മുതലായെങ്കിൽ നമ്മൾ സമ്മാനം കൊടുക്കാണ്ട് വിടാറില്ല. അതാണ് ആൻറ്റി ഗോൾഡ് ആൻഡ് ഡയമണ്ട്സിൻ്റെ ഏറ്റവും വലിയ പ്രത്യേകത. അതും ചെറിയ മേക്കിംഗ് ചാർജിലാണ് നമ്മൾ സാധനം കൊടുക്കുന്നുള്ളത്. അത് കൊടുക്കാനുള്ള കാരണം എന്ന് പറഞ്ഞാൽ നമ്മൾ ഓൺ പ്രൊഡക്റ്റാണ്, കൂടുതലും നമ്മൾ തന്നെ സ്വന്തം പ്രൊഡക്റ്റ് ആയതുകൊണ്ട് നമുക്ക് ഒരു ഏജൻറ്റിൻ്റെ ആവശ്യം വരുന്നില്ല. നമുക്ക് നമ്മൾ തന്നെ സാധനം നമ്മുടെ ഫാക്ടറിയിൽ നിന്ന് ഉണ്ടാക്കുക, നമ്മുടെ ഷോറൂമിൽ വെക്കുന്നത്, അതാണ് ഏറ്റവും ഒരു പ്രത്യേകത. അതുകൊണ്ട് നമുക്ക് ചെറിയ കാശിന് ചെറിയ കൂലി നമുക്ക് കൊടുക്കാൻ പറ്റും. ഞങ്ങളിപ്പോൾ ഈ ഓഫർ പിന്നെ ഈ അക്ഷയതൃതിക്കായാലും ശരി, അതുപോലെ തന്നെ ഈ ഓഫർ ഇട്ട സമയത്ത് നമ്മൾ അഡ്വാൻസ് ബുക്കിംഗ് വെറും 10% അഡ്വാൻസ് ബുക്ക് ചെയ്യാം. ആ ഒരു ചുരുങ്ങിയ കാലയളവിനുള്ളിൽ ഒരു ഓഫറും കൂടി നമ്മൾ ഇതിനോടൊപ്പം തന്നെ കൊടുക്കുന്നുണ്ട്. നമ്മൾ ഈ അക്ഷയതൃതിയെ പ്രമാണിച്ചിട്ടാണ് ഈ 10% കൊടുക്കുന്നുള്ളത്. അത് അപ്പോൾ അത് നിങ്ങൾ മാക്സിമം യൂസ് ചെയ്യുക, അതൊക്കെ നിങ്ങൾക്ക് എന്തായാലും ഉപകാരമാവും. അതുപോലെ തന്നെ നമ്മൾ അത് കൂടാണ്ട് 3 മാസത്തെ ബുക്കിംഗ്, കല്യാണ പാർട്ടിക്ക് എല്ലാം 3 മാസത്തെ ബുക്കിംഗ് കൊടുക്കുന്നുണ്ട്. ആകെ പകുതി കാശ് കൊടുത്താൽ മതി. ഇപ്പോൾ ഈ റേറ്റ് കൂടിയ സമയത്ത് ഇനിയും കൂടുന്നൊക്കെ പറയുന്നത്, അപ്പോൾ അങ്ങനെയുള്ള സമയത്ത് നിങ്ങൾക്ക് ഉള്ള കാശ് കൊണ്ട് ബുക്ക് ചെയ്താൽ എന്തുകൊണ്ട് നിങ്ങൾക്ക് അത് ബെനിഫിറ്റിനായിരിക്കും, ആ കാര്യം യാതൊരു സംശയം വേണ്ട. ಅತ್ಯಂತ ನವೀನ ಸಂಗ್ರಹಗಳೊಂದಿಗೆ ಚಿನ್ನದ ವ್ಯಾಪಾರ ಶೃಂಖಲೆಯಲ್ಲಿ ನಂಬಿಕೆ ಹಾಗೂ ಶುದ್ಧತೆಯ ಹೊಸ ಹೊಳಪನ್ನು ಚೆಲ್ಲುವ ಜ್ಯುವೆಲರಿಯಾಗಿದೆ ಆಂಟಿ ಗೋಲ್ಡನ್ ಡೈಮಂಡ್ಸ್. ಕಡಿಮೆ ಮೇಕಿಂಗ್ ಚಾರ್ಜ್, ನವೀನ ಮತ್ತು ಸಾಂಪ್ರದಾಯಿಕ ವಿವಾಹ ಸಂಗ್ರಹಗಳು ಆಂಟಿ ಗೋಲ್ಡನ್ನು ಕಾಸರಗೋಡಿನ ನೆಚ್ಚಿನ ಆಭರಣವನ್ನಾಗಿ ಮಾಡುತ್ತದೆ. ಅಮೂಲ್ಯ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣಗಳ ಸಂಗ್ರಹವನ್ನು ಶೋರೂಮ್ ಹೊಂದಿದೆ. ಶುದ್ಧ ಚಿನ್ನ ಮತ್ತು ಅತ್ಯುತ್ತಮ ಸೇವೆಯು ಆಂಟಿ ಗೋಲ್ಡಿನ ವೈಶಿಷ್ಟ್ಯ. ಕಾಸರಗೋಡು ಹಳೆ ಬಸ್ ಸ್ಟ್ಯಾಂಡ್ ಪ್ರಧಾನ ಅಂಚೆ ಕಚೇರಿಯ ಸಮೀಪದಲ್ಲಿರುವ ಮೆರಿಯಂ ಟ್ರೇಡ್ ಸೆಂಟರ್ನಲ್ಲಿ ಆಂಟಿ ಗೋಲ್ಡನ್ ಡೈಮಂಡ್ಸ್ ಕಾರ್ಯನಿರ್ವಹಿಸುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರಯಲ್ ರನ್ ನಂತರ ಕಾಸರಗೋಡು ರಾಜಕೀಯ ಪಾರ್ಟಿಗಳ ನಡುವೆ ಮಾತಿನ ಚಕಮಕಿ ತೀವ್ರ. ರೈಲನ್ನು ಕಾಸರಗೋಡಿಗೆ ವಿಸ್ತರಿಸುವ ವಿವಾದ ಹಾಗೂ ಸ್ವಾಗತ ಸಮಾರಂಭದಲ್ಲಿ ನಡೆದ ಘಟನೆಗಳು ಹೊಸ ರಾಜಕೀಯ ಕದನಕ್ಕೆ ಕಾರಣ. ಎಲ್ಐಸಿ ಏಜೆಂಟೊಬ್ಬರ ಮನೆಯ ಬಾಗಿಲು ಹೊಡೆದು 9.5 ಪವನ್ ಚಿನ್ನಾಭರಣ ಕಳ್ಳತನ ಮಾಡಿದ ಘಟನೆ. ಪಳೆಯಂಗಡಿ ರೈಲು ನಿಲ್ದಾಣದ ಬಳಿ ವಾಸವಿರುವ ಇವಿ ಸತೀ ರವೀಂದ್ರನ್ ಎಂಬವರ ಮನೆಯಲ್ಲಿ ಕಳ್ಳತನ ನಡೆದಿರುವುದು. ಕಾಸರಗೋಡು ಮಡಿಕೈ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಕ್ಷಾಮ ತೀವ್ರ. ಮಣರ್ಕಡ ಹೊಳೆ ಬರಡಿ ಬತ್ತಿ ಹೋದ ನಂತರ ಕುಡಿಯುವ ನೀರಿನ ಪೂರೈಕೆ ಸ್ಥಗಿತಗೊಂಡು ದಿನಗಳು ಕಳೆದಿವೆ. ಜಾಯಿಂಟ್ ಕೌನ್ಸಿಲ್ ಜಿಲ್ಲಾ ಸಮಿತಿಗೆ ನೂತನವಾಗಿ ನಿರ್ಮಿಸಿದ ಪಿಪಿ ಕುಮಾರನ್ ಸ್ಮಾರಕ ಮಂದಿರ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಕಾನಂ ರಾಜೇಂದ್ರನ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.